ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್ ಸೊ ಫ್ರೆಂಡ್ಸ್ ಇವತ್ತು ಫುಲ್ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ಸೊ ನಾನು ಏನೇನು ಮಾಡಿದೆ ಮನೇಲಿ ಅಂತ ಹೇಳ್ತೀನಿ ನನಗೆ ಬೋರ್ ಆಗ್ತಾಯಿದ್ರೆ ನಾನು ಪ್ರಿಫರ್ ಮಾಡೋದು ಕುಕ್ಕಿಂಗ್ ಸೊ ಒಂದು ಚಾಪರಲ್ಲಿ ನಾನು ಬೀಟ್ರೂಟ್ ಕ್ಯಾರೆಟ್ನ ನಾನು ಈ ಥರ ಸಣ್ಣ ಚಾಪ್ ಮಾಡ್ಕೋತಾ ಇದ್ದೀನಿ ಕೈಯಲ್ಲಿ ಇಷ್ಟು ಸಣ್ಣ ಕೊಯ್ಯೋದಿದ್ದರೆ ಒಂದು ನಾಲ್ಕು ಗಂಟೆ ಟೈಮ್ ಬೇಕು ಅಷ್ಟು ಸಣ್ಣ ಕೊಯ್ತೀವಿ ಅಂತಂದರೆ ಸೊ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ತೊಳ್ಕೊಡೋದೆಲ್ಲ ಅಮ್ಮ ಮಾಡ್ತಾರೆ ತರಕಾರಿ ಸೊ ಇದನ್ನು ನಾನು ಮಾಡ್ತಾಯಿದ್ದೀನಿ ಮತ್ತು ಬೇಳೆ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಯಾರೆಲ್ಲ ಕಡಲೆ ಬೇಳೆ ಹಾಕಿ ಟ್ರೈ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಯಾರು ಮಾಡಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಆ ಕಡೆ ಮುದ್ದೆ ಅಮ್ಮ ಮಾಡ್ತಾಯಿದ್ರು ಕಡೆ ಈ ಕಡೆ ಎಗ್ ಸಾಂಬಾರಿದೆ ಸೊ ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಪಲ್ಯ ಮಾಡ್ತಾಯಿದ್ವಿ ಸೊ ನೋಡಿ ಎಷ್ಟು ಸಣ್ಣ ಆಗಿದೆ ಅಂತ ಇದು ತೊಗೊಂಡಾಗಿಂದ ತುಂಬ ಉಪಯೋಗ ಆಗಿದೆ ಮತ್ತು ಇದರಲ್ಲಿ ಎಗ್ ಆಮ್ಲೆಟ್ ಮಾಡಬೇಕು ಅಂದರೆ ಇದರಲ್ಲೇ ನಾವು ಚಾಪ್ ಮಾಡೋದು ಉಪ್ಪಿಟ್ಟು ಈರುಳ್ಳಿ ಎಲ್ಲ ಇದರಲ್ಲೇ ಸೊ ಇದು ಇನ್ನೂ ದೊಡ್ಡದು ತಗೋಬೇಕಿತ್ತು ಅಂತ ಅನಿಸುತ್ತೆ ಯಾಕೆಂದರೆ ಇದು ತುಂಬ ಚಿಕ್ಕ ಆಯಿತು ಏನಾದ್ರು ಜಾಸ್ತಿ ಮಾಡಬೇಕು ಅಂದರೆ ತುಂಬ ಸರಿ ಅದರೊಳಗೆ ಹಾಕ್ಬಿಟ್ಟು ಚಾಪ್ ಮಾಡಬೇಕಾಗ್ತಿರುತ್ತೆ ಸೊ ಇಲ್ಲಿ ನಾನು ಫ್ರೈ ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ಸಂತೂ ಗೋಬಿ ತಂದಿದ್ದರು ಗೋಬಿ ಚೆನ್ನಾಗಿತ್ತು ಬಟ್ ಈ ಏರಿಯಾದಲ್ಲಿ ನಾವು ಬಂದಿದ್ದು ನನಗೆ ಗೋಬಿ ಎಷ್ಟೇ ಕಷ್ಟ ಬಟ್ಟು ರಾಜಾಜಿನಗರದಲ್ಲಿ ಅಲ್ಲಿ ಮಂಜುನಾಥ್ ನಗರ ಅಂತ ಇದೆ ಸೊ ಅಲ್ಲಿ ಸಿಕ್ತಿದ್ದು ಗೋಬಿ ಸೂಪರ್ ಟೇಸ್ಟ್ ಇತ್ತು ಆ ಟೇಸ್ಟ್ ನನಗೆ ಈಗಲೂ ಸಿಕ್ಕಿಲ್ಲ ಸೊ ವೆದರ್ ನೋಡಿ ಒಂದ್ಸಲಿ ತುಂಬ ಚಳಿ ಇರುತ್ತೆ ಒಂದೊಂದ್ಸಲಿ ತುಂಬ ಸೆಕೆ ಇರುತ್ತೆ ಮಳೆ ಕೂಡ ಬರ್ತಿರುತ್ತೆ ಇವಾಗ ಟೈಮು ಹೇಗೆ ಏನು ಅಂತ ಹೇಳೋಕ್ಕಾಗಲ್ಲ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲ ಮೂರು ಮೂರು ಒಂದೊಂದು ದಿನ ಇರುತ್ತೆ ಬೆಂಗಳೂರಲ್ಲಿ ಸೊ ನೋಡಿ ಎಷ್ಟು ಕೂಲಾಗಿದೆ ಇವಾಗಂತೂ ಫುಲ್ಲು ಚಳಿ ಚಳಿ ಅದು ನಮ್ಮದು ತರ್ಡ್ ಫ್ಲೋರ್ ಆಗಿರೋದ್ರಿಂದ ಗಾಳಿ ಡೈರೆಕ್ಟಾಗಿ ಬೀಳ್ತಾ ಇರುತ್ತೆ ಮತ್ತು ಬಿಸಿಲಿದ್ರೆ ಡೈರೆಕ್ಟಾಗಿ ಶಕೆ ಆಗ್ತಾ ಇರುತ್ತೆ ಯಾಕೆಂದರೆ ಮೇಲುಗಡೆ ನಮ್ಮದು ಇಲ್ಲ ಸೊ ಇದು ತೆಂಗಿನ ಮರ ಇದೆ ತುಂಬ ಚೆನ್ನಾಗಿ ಕೂಲಾಗಿರುತ್ತೆ ಸೊ ಇದು ಮೊಳಕೆ ಕಟ್ಟಿದ್ದೆ ಹುರುಳಿ ಕಣ್ಣು ಚೆನ್ನಾಗಿ ಮೊಳಕೆ ಬಂದಿದೆ ಸ್ವಲ್ಪ ಒಂದೊಂದು ಸಲ ಮನೆ ಮನೆಷಿಕೆ ಇರುತ್ತಲ್ವ ಚೆನ್ನಾಗಿ ಮೊಳಕೆ ಬಂದಿದೆ ಸೊ ಅದನ್ನು ಎತ್ತಿಡ್ತಾ ಇದ್ದೀನಿ ಇನ್ನು ಸ್ವಲ್ಪ ನಾನು ಪೊಂಗಲ್ಗೆ ಅಂತ ಇಟ್ಟಿದ್ದೀನಿ ಪೊಂಗಲ್ಗೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ಫ್ರಿಜ್ಜಲ್ಲಿ ಸ್ವಲ್ಪ ಇತ್ತಿಟ್ರೆ ಬೇಕಾದಾಗ ನಾವು ಮೊಳಕೆ ಸಾಂಬಾರು ಮಾಡ್ಕೋಬೋದು ಹಾಗಾಗಿ ಇವಾಗ ನಾನು ಸಂಜೆ ಈವ್ನಿಂಗ್ ಅಂದ್ಬಿಟ್ಟು ಬಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ ಸಂಜೆಗೂ ಆಗುತ್ತೆ ಮತ್ತು ರಾತ್ರಿ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ಪೊಂಗಲ್ಗೆ ಅಂದ್ಬಿಟ್ಟು ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಖಾರದ ಪುಡಿ ಗರಂ ಮಸಾಲ ಕೂಡ ಹಾಕ್ಬೋದು ಸೊ ನಾನಿಲ್ಲಿ ಎಲ್ಲ ಹಾಕ್ಬಿಟ್ಟು ನೀರಲ್ಲಿ ಕಲಸ್ತೀನಿ ನೆಕ್ಸ್ಟು ನಾನಿಲ್ಲಿ ಸಾಲ್ಟ್ ಹಾಕೋಣ ಅಂತ ಸಾಲ್ಟು ಯೂಸ್ ಮಾಡಲ್ಲ ಪಿಂಕ್ ಸಾಲ್ಟು ಸಂತು ಕೂಡ ಅದೇ ತರೋದು ಒಂದೊಂದು ಸರ್ತಿ ಕಲ್ಲು ಉಪ್ಪು ತರ್ತೀವಿ ಅಂದರೆ ಪಿಂಕ್ ಸಾಲ್ಟಲ್ಲೇ ಕಲ್ಲು ಉಪ್ಪು ಬರುತ್ತಲ್ಲ ಸೊ ಆ ಥರ ಆ ಕಡೆ ಇರೋದ್ರಲ್ಲಿ ವೈಟ್ ಸಾಲ್ಟ್ ಇದೆ ಅದು ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಅಂದ್ಬಿಟ್ಟು ಸ್ವಲ್ಪ ಇಟ್ಟಿರ್ತೀನಿ ಅಷ್ಟೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಏನಾಯಿತು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು ಸ್ವಲ್ಪ ನೀರು ಕಮ್ಮಿ ಹಾಕಬೇಕಿತ್ತು ಯಾಕೆಂದರೆ ತುಂಬ ಗಟ್ಟಿಯೂ ಅಲ್ಲ ತೆಳುನೂ ಅಲ್ಲ ಆ ಥರ ಮಾಡ್ಕೋಬೇಕು ಸ್ವಲ್ಪ ನೀರು ಜಾಸ್ತಿ ಆಯಿತು ಮನೇಲಿ ತಾನೆ ಓಕೆ ಟೇಸ್ಟ್ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಬಟ್ ನೀರು ಜಾಸ್ತಿ ಆಯಿತು ಅಷ್ಟೇ ಸೊ ನಾನಿಲ್ಲಿ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ಎರಡು ತಂದಿದ್ರು ಬಾಳೆಕಾಯಿ ಒಂದು ಪಲ್ಯಕ್ಕೆ ಅಂತ ಇಟ್ಟಿದ್ದೀನಿ ಪಲ್ಯ ಅಂದರೆ ನಾರ್ಮಲ್ ತರಕಾರಿ ಪಲ್ಯ ಮಾಡಲ್ವ ಅದೇ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ಬಾಳೆಕಾಯಿನ ಫ್ರೈ ಮಾಡೋದು ಅಷ್ಟೇ ಈರುಳ್ಳಿ ಟೊಮೆಟೊ ಏನು ಬೇಕಾದರೂ ಹಾಕ್ಕೊಬೋದು ಕಾಳುಗಳು ಹಾಕ್ಕೊಬೋದು ಮೊಳಕೆ ಕಾಳುಗಳು ಸೊ ನಾನು ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನಾನು ಈಗಲೇ ಮಾಡ್ತಾಯಿಲ್ಲ ಇದನ್ನು ಸಂಜೆ ಸ್ವಲ್ಪ ತಿನ್ನೋಣ ಆಮೇಲೆ ನೈಟ್ ಸ್ವಲ್ಪ ಮಾಡೋಣ ಯಾಕೆಂದರೆ ಪೊಂಗಲಿಗೆ ರೆಡಿ ಮಾಡಿದ್ದೀನಿ ಸೊ ಅದು ಪೊಂಗಲ್ ನೆನೆ ಹಾಕಿದ್ದೀನಿ ನೋಡಿ ಅಲ್ಲಿ ಸಿರಿಧಾನ್ಯ ಸಿರಿಧಾನ್ಯ ನೆನೆ ಹಾಕಿದ್ದೀನಿ ಸಿರಿಧಾನ್ಯ ಪೊಂಗಲ್ ಮಾಡ್ತಾ ಇರೋದು ಒಂದೊಂದ್ಸಲಿ ರೈಸಲ್ಲಿ ಮಾಡ್ತೀವಿ ಹೇಗೆ ಮೂಡಿರುತ್ತೆ ಹಾಗೆ ಅದನ್ನು ಮಧ್ಯಾಹ್ನವೇ ನೆನೆ ಹಾಕಿರೋದು ಸೊ ಅದು ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ನೆನೆಬೇಕು ಸಿರಿಧಾನ್ಯ ಸೊ ಅದಾದಮೇಲೆ ಮಾಡಬೇಕು ಯಾಕೆಂದರೆ ಅದನ್ನು ಹಾಗೆ ಮಾಡೋ ಹಾಗಿಲ್ಲ ಸ್ವಲ್ಪ ಅದು ಹೀಟ್ ಇರುತ್ತೆ ನೆನೆಸಿ ಮಾಡೋದರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಸಿರಿಧಾನ್ಯ ನಾನಿಲ್ಲಿ ಬಾಳೆಕಾಯಿನ ಕುಯ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಇನ್ನೂ ಪೊಂಗಲಿಗೆ ರೆಡಿ ಮಾಡಿಲ್ಲ ಜಸ್ಟು ಅಕ್ಕಿ ಮಾತ್ರ ಸಿರಿಧಾನ್ಯ ಮಾತ್ರ ನೆನೆ ಹಾಕಿರೋದು ಸೊ ಅದಕ್ಕಿಂತ ಮುಂಚೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಹಿಟ್ಟಲ್ಲಿ ಹಾಕಿಬಿಟ್ರೆ ಬಾಳೆಕಾಯಿನ ಚೆನ್ನಾಗಿ ನೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಸ್ಟ್ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಏನಂದರೆ ನಾನು ಸಿಪ್ಪೆ ತೆಗಿತಾ ಇದ್ದೀನಿ ಆ ಕಡೆ ಈ ಕಡೆ ತೆಗೆದುಬಿಟ್ಟು ಸಿಪ್ಪೆ ತೆಗಿತಾಯಿದ್ದೀನಿ ಕೆಲವರು ತೆಗೆಯಲ್ಲ ಅನ್ಕೋತೀನಿ ನಾನು ತೆಗಿತೀನಿ ಯಾಕಂದರೆ ಅದು ನಾರನಲ್ಕು ಥರ ಇರುತ್ತೆ ಅದು ಒಂಥರ ಚಿನ್ನ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಬಜ್ಜೀಲಿ ಅದಕ್ಕೆ ಅದಾದಮೇಲೆ ನಾನು ಕುಯ್ದುಬಿಟ್ಟು ಇದನ್ನು ಏನಂದರೆ ಬಟ್ಲಲ್ಲಿ ಒಂದು ರಾಗಿ ಹಿಟ್ಟು ಹಾಕ್ಬಿಟ್ಟು ಹಾಕ್ತೀನಿ ಯಾಕೆಂದರೆ ಇದು ಅಂಟಂಟ್ ಇರುತ್ತೆ ಅಲ್ವಾ ಸೊ ಕಪ್ಪಾಗಿಬಿಡತ್ತೆ ಕುಯ್ದು ಹಾಗೆ ಇಟ್ಟರೆ ಇವನ್ ಬದನೆಕಾಯಿ ಕೂಡ ನಾವು ಹಾಗೆ ಮಾಡೋದು ಅದು ಮೇಲೆ ಕುದ್ದಮೇಲೆ ಕಪ್ಪಾಗಿಬಿಡುತ್ತೆ ಸೊ ನೋಡಿ ಇದೊಂದು ಟಿಪ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಯಾರಿಗೆ ಗೊತ್ತಿರೋಲ್ಲ ಯೂಸ್ ಮಾಡ್ಕೊಳ್ಳಿ ಆಲೂಗೆಡ್ ಆಲೂಗೆಡ್ಡೆನೂ ಕಪ್ಪೋಗಾದರೆ ರಾಗಿ ಹಿಟ್ಟಲ್ಲಿ ಹಾಕಿದ್ರೂ ಫ್ರೆಶ್ಶಾಗಿರುತ್ತೆ ನಾನಿಲ್ಲಿ ಇದು ಸ್ಕಿಪ್ಪಾಗಿದೆ ಅದು ರಾಗಿ ಹಿಟ್ಟಲ್ಲಿ ಹಾಕಿರೋದು ಜಸ್ಟ್ ನಾನು ನೆನಪಾಯಿತು ಹೇಳ್ತಾ ಇದ್ದೀನಿ ಸೊ ಇದು ಮೇಲೆಲ್ಲ ನಾರನಾರೆಲ್ಲ ತೆಗೆದುಬಿಟ್ಟು ಚಾಕಲ್ಲೇ ತೆಗಿಬೋದಿತ್ತು ಬಟ್ ಇದರಲ್ಲಿ ಚೆನ್ನಾಗಿ ಬರುತ್ತೆ ಸಿಪ್ಪೆ ತೆಗಿಯೋದ್ರಲ್ಲಿ ಅದಾದಮೇಲೆ ಶೇಪ್ ಕೊಡಬೇಕು ಏನಂದರೆ ನನಗೆ ಕರೆಕ್ಟಾಗಿ ಸ್ವಲ್ಪ ಕೊಯ್ದೆ ಬಟ್ಟು ಅದು ತೆಳುಗೆ ಕೊಯ್ತಾರೆ ತುರಿಯೋದು ಇರುತ್ತಲ್ಲ ಕೊಬ್ಬರಿ ತುರಿಯೋದ್ರಲ್ಲಿ ತೆಳು ಮಾಡ್ತಾರೆ ಅದು ಮೇಲಿದೆ ಅದೆಲ್ಲ ತೆಗ್ದುಬಿಟ್ಟು ಮಾಡಬೇಕು ಅಂದ್ಬಿಟ್ಟು ಚಾಕಲ್ಲೇ ಕುಯ್ದೆ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಕುಯ್ದೆ ಮತ್ತು ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಹಾಗೆ ಸ್ವಲ್ಪ ಬಜ್ಜಿಗೆ ಹೇಗೆ ಹಾಗೆ ಕುಯ್ದೆ ಪಲ್ಯಕ್ಕೆ ಆದರೆ ಚೆನ್ನಾಗಿ ಸಣ್ಣನ ಕುಯ್ದುಬಿಡ್ಬೋದು ಇದು ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ಇನ್ನು ತೆಳು ಕೊಯ್ಬೇಕಿತ್ತು ತಪ್ಪು ತಪ್ಪ ಬಂತು ಅಂತ ಅನಿಸುತ್ತೆ ಒಂದೊಂದು ತೆಳು ಬಂತು ಒಂದೊಂದು ದಪ್ಪಕ್ಕೆ ಬಂತು ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರು ತಾನೇ ತಿನ್ನೋದು ಏನೂ ಇಲ್ಲ ಹಾಗೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ನನ್ನ ಮಗಳು ನನ್ನನ್ನು ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು ಹೂ ಹೂ ಅಂತ ಇದ್ದಾಳೆ ಸೊ ಗೊತ್ತಲ್ಲ ಮಕ್ಕಳಿರೋ ಮನೆಯಲ್ಲಿ ಹೇಗೆ ಅಂತ ಸೊ ಇವಳಿಗೆ ನನ್ನ ಮಗಳಿಗೆ ತ್ರೀ ಆ್ಯಂಡ್ ಹಾಫ್ ಮಂತಿಂದ ಇಂಜೆಕ್ಷನ್ ಕೊಡಿಸ್ಬೇಕು ನಾಡಿದ್ದು ಹೋಗಬೇಕು ಏನಂದರೆ ತ್ರೀ ಆ್ಯಂಡ್ ಹಾಫ್ ಅಲ್ಲ ಇವಾಗ ಅವಳಿಗೆ ಫೋರ್ ಕಂಪ್ಲೀಟ್ ಆಗಿದೆ ಸೊ ನಾಡಿದ್ದಕ್ಕೆ ಫೋರ್ ಕಂಪ್ಲೀಟ್ ಆಗುತ್ತೆ ಹನ್ನೊಂದನೇ ತಾರೀಕು ಜನ್ವರಿ ಏನಂದರೆ ನಾವು ಒಂದೊಂದು ವಾರ ಬಿಟ್ಟು ನಾವು ಕೊಡಿಸಿರೋದು ಯಾಕೆ ಅಂದರೆ ಇವಾಗ ನಾವು ಈಗ ಎಕ್ಸಾಂಪಲ್ ಒಂದನೇ ತಾರೀಕು ನಾವು ಇಂಜೆಕ್ಷನ್ ಕೊಡಿಸಿದ್ವಿ ಅಂತ ಹೇಳಿದ್ರೆ ನೆಕ್ಸ್ಟು ಒಂದೇ ತಾರೀಕು ಕೊಡಿಸಲ್ಲ ಸ್ವಲ್ಪ ಒಂದು ಸೆವೆಂತ್ ಏಯ್ತು ಆ ಥರ ಕೊಡಿಸ್ತೀವಿ ಯಾಕೆಂದರೆ ಅಲ್ಲಿ ತರ್ಸ್ಡೇ ತರ್ಸ್ಡೇ ಮಾತ್ರ ಓಪನ್ ಇರೋದು ಸೊ ಹಾಗಾಗಿ ಡಾಕ್ಟ್ರು ಕೂಡ ಅದೇ ಹೇಳಿದ್ರು ನೀವು ಬೇಗ ಬರೋದಕ್ಕಿಂತ ಸ್ವಲ್ಪ ಲೇಟಾಗಿ ಒಂದು ವಾರ ಲೇಟಾಗಿ ಬಂದರೂ ನಡೆಯುತ್ತೆ ಏನಾಗಲ್ಲ ಯಾಕೆಂದರೆ ಅವ್ರಿಗೆ ಇಂಜೆಕ್ಷನ್ ಪೇಯ್ನು ಸ್ವಲ್ಪ ಎಲ್ಲ ಕ್ಯೂರ್ ಆಗಬೇಕಲ್ವ ಅದರ ಪವರ್ ಹಾಗೆ ಇರುತ್ತೆ ಒಂದು ಮಂತ್ ಲೇಟಾಗಿ ಸಾರಿ ಒನ್ ವೀಕ್ ಲೇಟ್ ಆಗಿ ಬಂದ್ರು ಏನೂ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಲಾಸ್ಟ್ ಮಂತ್ ಸೆವೆಂತ್ ಕೊಡಿಸಿದ್ವಿ ಟೂ ಆ್ಯಂಡ್ ಹಾಫ್ ಮಂತಿಂದು ಸೊ ಇವಾಗ ತ್ರೀ ಆ್ಯಂಡ್ ಹಾಫ್ ಮಂತಿಂದ ಕೊಡಿಸ್ಬೇಕು ಮತ್ತು ಸಿಕ್ಸ್ ಆ್ಯಂಡ್ ಹಾಫು ಆಮೇಲೆ ನೈನ್ ಮಂತ್ಸಿಗೆ ಅಂತ ಅನಿಸುತ್ತೆ ಅವರು ಕೇಳಿದ್ರೆ ಹೇಳ್ತಾರೆ ಸೊ ಹೋಗಬೇಕು ಈ ಸಲ ಸಂತು ಬರಲ್ಲ ನಾವಿಬ್ಬರೇ ಅಮ್ಮ ನಾನು ಇಬ್ಬರೇ ಯಾಕೆಂದರೆ ಸಂತು ಊರಿಗೆ ಹೋಗ್ತಾ ಇದ್ದಾರೆ ಸ್ವಲ್ಪ ಕೆಲಸದ ಮೇಲೆ ಸೊ ನಾವಿಬ್ಬರೇ ನೋಡ್ತೀನಿ ಆದರೆ ವಿಡಿಯೋ ಮಾಡ್ತೀನಿ ಯಾಕೆಂದರೆ ಪಾಪು ಎಲ್ಲ ಇಟ್ಕೊಳ್ಳೋದಿರುತ್ತಲ್ವ ಸೊ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಎಷ್ಟು ದಿನ ಸಂತು ಬರ್ತಾಯಿದ್ರು ಈ ಸಲ ನೋಡೋಣ ಹೇಗೆ ಅಂತ ಇವಾಗ ನಾನು ಇಲ್ಲಿ ಪೊಂಗಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ತುಪ್ಪದಲ್ಲಿ ಹೆಸರು ಬೇಳೆನ ಹುರ್ಕೊಂಡಿದ್ದೆ ಅದು ಸ್ಕಿಪ್ಪಾಗಿದೆ ಹೆಸರು ಬೇಳೆ ಫಸ್ಟ್ ಹುರ್ಕೋಬೇಕು ಚೆನ್ನಾಗಿ ನಾನು ಇವಾಗ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಅದೆಲ್ಲ ಚಿಟಪಟ್ಟ ಅಂತ ಹೇಳಿದ್ಮೇಲೆ ಸ್ವಲ್ಪ ಮೆಣಸು ಸೊ ನನಗೆ ಮೆಣಸು ಇಷ್ಟ ಆಗುತ್ತೆ ಪೊಂಗಲಲ್ಲಿ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಚಿಕ್ಕದಿದ್ದರೆ ಒಂದು ಎರಡು ತೊಗೊಳ್ಳಿ ದೊಡ್ಡದಿದ್ದರೆ ಒಂದು ತೊಗೊಳ್ಳಿ ಅದ್ರ ಜೊತೆಗೇನೆ ಕರಿಬೇವು ಸೊಪ್ಪು ಮತ್ತು ಹಸಿಮೆಣ್ಸಿ ಕಾಯಿ ಹಾಕ್ತಾಯಿದ್ದೆ ಮುಂಚೆ ಸೊ ಇವಾಗ ಬೇಡ ಹಸಿಮೆಣ್ಸಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಒಣಮೆಣ್ಸಿ ಕಾಯಿ ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ವಲ್ಪ ರೆಡ್ ಡಿಶ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕಬೇಕು ಇದು ಹಾಕೋದು ಹಾಕ್ತಿದ್ರು ಚೆನ್ನಾಗಿರುತ್ತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕಿದ್ದು ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಮೊಳಕೆ ಹುಳ್ಳಿಕಾಳು ಎತ್ತಿ ಇಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಯೂಶ್ವಲಿ ಹಾಕೋಲ್ಲ ಸೊ ನಾನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಹೆಸರು ಬೇಳೆ ಹಾಕ್ತಾಯಿದ್ದೀನಿ ಫ್ರೈ ಮಾಡಿದ್ದು ಸ್ಕಿಪ್ ಆಗಿತ್ತು ಸೊ ನೋಡಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅಥವಾ ಎಣ್ಣೆ ಹಾಕೊಂಡಾದರೂ ಫ್ರೈ ಮಾಡ್ಕೋಬೋದು ಚೆನ್ನಾಗಿ ಮುಂಚೆನೇ ಫ್ರೈ ಮಾಡಿರೋದ್ರಿಂದ ಇವಾಗೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸೊ ಇವಾಗ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಇದೆ ಅಂತ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಸಿಕ್ಕಿ ಅದೆಲ್ಲ ಹಾಕ್ಬಿಟ್ಟೆ ಸೊ ಯೂಶಲಿ ನಾನು ಹಾಕಲ್ಲ ಹೆಸರು ಬೇಳೆ ಅಷ್ಟೇ ಹಾಕೋದು ಇವತ್ತು ಎಲ್ಲ ಮಿಕ್ಸ್ ಮಾಡಿ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಅರಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಶುಂಠಿ ಬೆಳೆಯುತ್ತಲ್ಲಿ ಸ್ವಲ್ಪ ಅರಿಶಿನ ಹಾಕಿ ನಾನು ಹಾಗೆ ತಿರುಕೊಂಡಿದ್ದೆ ಇವಾಗ ನಾನು ಹಾಕ್ತಾ ಇದ್ದೀನಿ ಇದು ನವಣೆ ಸೊ ನೆನೆ ಹಾಕಿ ತಂದು ನೀರೆಲ್ಲ ತೆಗೆದು ನಾನು ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿತ್ತು ಪೊಂಗಲ್ಲು ತಿಂದರೂ ತಿಂತಾನೇ ಇರೋಣ ಅಂತ ಅನಿಸುತ್ತೆ ನನಗೆ ತೆಳಿಗಿರಬೇಕು ಪೊಂಗಲ್ಲು ಚೆನ್ನಾಗಿರುತ್ತೆ ಅದು ಈ ಚಳಿಗಾಲದಲ್ಲಂತೂ ಈ ಥರ ಖಾರವಾಗಿ ಪೊಂಗಲ್ ಮಾಡ್ಕೊಬಿಟ್ರಂತೂ ಸೂಪರಾಗಿರುತ್ತೆ ಸೊ ನೋಡಿ ಎಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ರೈಸಲ್ಲಿ ಮಾಡ್ಬೋದು ಕೆಂಪಕ್ಕಿಲ್ಲಿ ಮಾಡ್ಬೋದು ಸೊ ಎಲ್ಲ ಹಾಕ್ತಿದ್ದು ಮಾಡ್ಬೋದು ಬಾಸುಮತಿಲಿ ಮಾತ್ರ ಮಾಡೋಕ್ಕಾಗಲ್ಲ ಏಕೆಂದರೆ ಅದು ನೂಡಲ್ಸ್ ಥರ ಇರುತ್ತೆ ಓಕೆನಾ ಚೆನ್ನಾಗಿ ನೀರು ಹಾಕಿಬಿಟ್ಟು ನೀರು ಸ್ವಲ್ಪ ಜಾ ಏನು ಜಾಸ್ತಿ ಹಾಕಿದ್ರೆ ನಡೆಯುತ್ತೆ ಬೇ ಹಾಕ್ಬಿಟ್ಟು ಆಮೇಲೆ ಕೂಡ ಮುಡಿ ಎಷ್ಟು ಗಲಾಟೆ ಮಾಡ್ತಾ ಇದ್ದೇ ಇವಳು ಕೂಡ ನೋಡೋಕ್ಕೂ ಬಿಡ್ತಾಯಿರಿ ಸೊ ಅಲ್ಲಿ ನಾನು ಸಾಲ್ಟ್ ಹಾಕ್ತಾಯಿದ್ದೇನೆ ನಿಮಗೆ ಎಷ್ಟು ಬೇಕು ರುಚಿಗೆ ತಪ್ಪಷ್ಟು ಉಪ್ಪು ಹಾಕೋಬೇಕು ಸೊ ಅದು ಒಂದು ಕುದಿ ಬರಬೇಕು ಕುದಿ ಬಂದಮೇಲೆ ಸ್ಲಿಡ್ನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ನಾನು ಕೂಗಿಸ್ತೀನಿ ಯಾಕೆಂದರೆ ಚೆನ್ನಾಗಿ ನೆನೆಸಿರ್ತೀವಲ್ಲ ಅಕ್ಕಿನ ಅಕ್ಕಿ ನೆನೆಸಿಲ್ಲ ಅಂದರೆ ಅವನಿಗೆ ಎರಡು ಬೇಕಾಗುತ್ತೆ ಸೊ ಕುಕ್ಕ ಒಂದೊಬ್ರೊಬ್ಬರು ಮನೇಲಿ ಒಂದೊಂದು ಥರ ಇರುತ್ತೆ ಸೊ ನೋಡಿಬಿಟ್ಟು ನೀವು ಕೂಗಿಸ್ಕೊಳ್ಳಿ ಸೊ ಒಂದು ಕುದಿ ಮೇಲೆ ನಾನು ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಅವರೆ ಬಿಡಿಸ್ಬಿಟ್ಟು ಹಚ್ಚಿ ಏನದು ಏನಾದರೂ ಚಿತ್ಕವರೆಕಾಳು ಇರ್ತಾರೆ ಸೊ ಅದು ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ರಿಜ್ಜ್ ತೆಗೆದಾಗ ನೆನಪಾಯಿತು ಸೊ ಅದನ್ನೇ ಆ್ಯಡ್ ಮಾಡಿಬಿಟ್ಟೆ ನಾನು ಏನೇನೆಲ್ಲ ಆಯಿತು ಅದನ್ನು ಹಾಕ್ಬಿಟ್ಟೆ ಸೊ ಇಲ್ಲಿ ಸ್ವಲ್ಪ ಹೋಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಪೊಂಗಲ್ಲು ಸಿರಿಧಾನ್ಯ ಪೊಂಗಲ್ಲು ಹೆಲ್ತ್ ಕೂಡ ತುಂಬ ಯೂಸ್ ಆಗುತ್ತೆ ಇದರಲ್ಲಿ ಸ್ವೀಟ್ ಪೊಂಗಲ್ ಕೂಡ ಮಾಡ್ಕೋಬೋದು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ನಾನು ಮಾಡಿಲ್ಲ ಬಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಯೆಟ್ ಮಾಡಿದೋ ಮಾಡೋರ್ಗಂತೂ ಹೇಳಿ ಮಾಡಿಸಿದ್ದು ತಿಂಡಿ ಅಂತಲೇ ಹೇಳ್ಬೋದು ನೈಟ್ ಆದರೂ ತಿನ್ಬೋದು ಮಧ್ಯಾಹ್ನ ತಿನ್ಬೋದು ಬೆಳಗ್ಗೆ ತಿನ್ಬೋದು ಬೇಜಾರಾಗಲ್ಲ ನೋಡಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಪೊಂಗಲ್ಲು ಇದು ಇವಾಗ ನಾನು ನೆಂಚ್ಕೊಳ್ಳೋಕ್ಕೆ ಬಜ್ಜಿ ಹಾಕ್ತಾಯಿದ್ದೀನಿ ಸಂಜೆ ಹಾಕ್ಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಸೊ ನೈಟ್ಗೆ ತಿನ್ನೋಣ ಅಂದ್ಬಿಟ್ಟು ಬಜ್ಜಿ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಮ್ಮಿ ಯೂಸ್ ಮಾಡೋದು ನಾವು ಸೊ ಏನಾಗಿತ್ತು ಅಂದರೆ ಜಾಸ್ತಿ ಕಾದ್ಬಿಟ್ಟಿತ್ತು ಸೊ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೆ ನೋಡಿದ್ರೆ ಗ್ಯಾಸ್ ಆಫ್ ಆಗಿಬಿಟ್ಟಿದೆ ಹಾಕ್ತಾಯಿದ್ದೀನಿ ಸೊ ಅದಾದಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಚಿಕ್ಕ ಬಾಂಟಿ ತೊಗೊಂಡೆ ಏನಂದರೆ ಕಮ್ಮಿ ಎಣ್ಣೆ ಹಾಕಿದ್ದಲ್ವಾ ಸೊ ಇದರಲ್ಲೇ ಸಾಕು ಅಂದ್ಬಿಟ್ಟು ಬಟ್ಟು ಸ್ವಲ್ಪ ಕಷ್ಟ ಆಯಿತು ಫ್ರೈ ಮಾಡೋಕ್ಕೆ ಓಕೆ ಅಂದ್ಬಿಟ್ಟು ಚೆನ್ನಾಗಿತ್ತು ಬಜ್ಜಿ ನಾನು ಡೀಪ್ ಫ್ರೈ ಬೇಡ ಹಾಗೆ ತವ ಮೇಲೆ ಮಾಡೋಣ ಅಂದ್ಕೊಂಡೆ ಬಟ್ಟು ಆಗಲಿಲ್ಲ ಸೊ ಇದರಲ್ಲೇ ಮಾಡಿದೆ ನೋಡಿ ಚೆನ್ನಾಗಿ ಬಂತು ಹೇಗೆಗೋ ಶೇಪ್ ಕೂಯ್ದಿದ್ದೀನಿ ಬಟ್ ತಿನ್ನೋಕೆ ಓಕೆ ಅನ್ನಿಸ್ತು ಸೊ ಇದೆಲ್ಲ ಬಜ್ಜಿ ಎಲ್ಲ ಮಾಡಿದೆ ಏನಂತಂದರೆ ಕೇಳ್ಬೋದು ಏನು ನೀವೇ ಅಡುಗೆ ಮಾಡ್ತೀರಾ ಅಂತ ಅಮ್ಮ ಮಾಡ್ತಾರೆ ಯೂಶ್ವಲಿ ನಾನು ವೀಡಿಯೋ ಮಾಡಬೇಕಾದ್ರೆ ನಾನು ಮಾಡಿದೆ ಫೈನಲಿ ಹೆಲ್ದಿಯಾದ ಪೊಂಗಲ್ಲು ಸಿರಿಧಾನ್ಯ ಪೊಂಗಲ್ ರೆಡಿ ಆಯಿತು ಅದ್ರ ಜೊತೆಗೆ ಬಡೇಕಾಯಿ ಬಜ್ಜಿ ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾ ಬಾಯ್